ಕತ್ತನಲ್ಲಿ ಪ್ರಿಯರೇ, ಮತ್ತೊಂದು ವಾರ್ತೆ ಈ ಧ್ವನಿ ವಾಹಿನಿಯ ಮುಖಾಂತರ ನಿಮ್ಮನ್ನು ಸಂಧಿಸಲು ತುಂಬಾ ಇಷ್ಟಪಡುತ್ತೇನೆ. ನಾನು ಸ್ವಾರ್ಥಿಕನಾದ ಸುರೇಂದ್ರ ಮಹಾದೇವಯ್ಯ. ಇವತ್ತು ನನ್ನ ಒಂದು ಹೆಡ್ಡಿಂಗ್, ತಲೆಬರಹ ಏನಂದ್ರೆ ನಿಜ ದೇವರ ಸೇವಕರು ಯಾರು, ರಿಯಲ್ ಸರ್ವೆಂಟ್ಸ್ ಆಫ್ ಗಾಡ್ ಹೂ. ಪ್ರಿಯರೇ, ನಾವಿಲ್ಲಿ ನೋಡ್ತೀವಿ ಯೇಸು ಸ್ವಾಮಿ ದೇವರ ಮಗನೆಂದು ಹೊಸ ಒಡಂಬಡಿಕೆಯಲ್ಲಿ ಅನೇಕ ಕಡೆ ನಾವು ನೋಡ್ತೀವಿ ಪ್ರಿಯರೇ. ಅದೇ ಥರ ದೇವರ ಸೇವಕನೆಂದು ಸಹ ನೋಡುತ್ತೇವೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ. ಸತ್ಯವೇನೆಂದರೆ ಆತನು ಎರಡೂ ಆಗಿದ್ದರು. ನೀವು ತಿಳಿಬೇಕು, ಯೇಸುವಿಗೆ ಸೇವಕನ ಹೃದಯವಿತ್ತು. ಸೇವೆ ಮಾಡುವುದಕ್ಕೋಸ್ಕರ ಬಂದವರು. ಆತನಿಗೆ ಜನರ ಮೇಲೆ ಕನಿಕರವಿತ್ತು. ಆತನು ಜನರಿಗೆ ಎಲ್ಲ ಸಮಯದಲ್ಲಿ ಸಹಾಯ ಮಾಡುತ್ತಿದ್ದನು. ಇವತ್ತು ಸಭೆ ಸೇವಕರು ಈ ರೀತಿಯಾಗಿ ಸಹಾಯ ಮಾಡ್ತಿದ್ದಾರ ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಆತನು ಯಹೂದಿಗಳಾಗಲಿ, ಅಂದರೆ ಅವರು ಯಹೂದಿಗಳಾಗಲಿ ಅನ್ಯ ಜನರಾಗಲಿ, ಸ್ವಾಮಿ ಇಬ್ಬರನ್ನು ಸಮವಾಗಿ ನೋಡ್ತಿದ್ದರು. ಪ್ರಿಯರೇ, ನಾಲ್ಕು ಸುವಾರ್ತೆ ಪುಸ್ತಕಗಳಲ್ಲಿ ಓದಿ ನೋಡಿದರೆ ಯೇಸು ಸ್ವಾಮಿ ಸರ್ವೆಂಟ್ ಲೀಡರ್, ಅಂದರೆ ಸೇವಕ ನಾಯಕನಾಗಿ ಆತನಲ್ಲಿ ಆ ಒಂದು ಇದಿತ್ತು, ಏನೋ ಕ್ವಾಲಿಟಿ ಇತ್ತು. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ನೀವು ಪ್ರಶ್ನೆ ಮಾಡಿಕೊಳ್ಳಿ, ನಾವುಗಳು ಪ್ರಶ್ನೆ ಮಾಡಿಕೊಳ್ಳೋಣ. ಕ್ರಿಸ್ತನಿಗೆ ಸೇವಕರು ಯಜಮಾನರು, ಕ್ರಿಸ್ತನಿಗಿಂತ ದೊಡ್ಡವರು ಅಥವಾ ಚಿಕ್ಕವರು, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯರೇ, ಮಾರ್ಕ್ 10 ಅಧ್ಯಾಯ 43-45 ನೋಡುವ. ಇಲ್ಲಿ ಹೇಳುತ್ತೆ ಪ್ರಿಯರೇ, ಆದರೆ ನಿಮ್ಮಲ್ಲಿ ಆಗಿರಬಾರದು, ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು. ಅಂದರೆ ನೀವು ದೊಡ್ಡವರಾಗಬೇಕು ಅಂದರೆ ಮೊದಲು ಏನಾಗಿರಬೇಕು, ಸೇವಕನಾಗಿರಬೇಕು. ಮೊದಲನೆಯವನಾಗಬೇಕೆಂದಿರುವವನು ಎಲ್ಲರ ಆಳಾಗಿರಬೇಕು. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಕರ್ತನ ನಾಮಕ್ಕೆ ಸ್ತೋತ್ರ. ಅಂದರೆ ಸೇವೆ ಮಾಡಿಸ್ಕೊಳ್ಳೋಕ್ಕಲ್ಲ ನಮ್ಮನ್ನು ಕರೆದಿರೋದು ಪ್ರಿಯರೇ, ಇದನ್ನು ಗಮನ ಇಟ್ಕೊಳ್ಳೋಣ. ಸೇವಕರು ನಾವು, ದಾಸರು, ಕ್ರಿಸ್ತನಿಗೇನಾಗಿದ್ದೀವಿ, ದಾಸರು. ಕರ್ತನ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಕರೆದಿರೋದೇನೆಂದರೆ ಆತನು ಯಾವ ರೀತಿ ನಮ್ಮನ್ನು ಬಿಡಿಸಿದ್ನೋ ಅದೇ ರೀತಿ ನಮ್ಮನ್ನು ನಮ್ಮ ಮುಖಾಂತರ ಅನೇಕರನ್ನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಆದರೆ ನಾವು ತಗ್ಗಿಸುವಿಕೆಯಲ್ಲಿ, ಅಂದರೆ ಸೇವಕನ ಮನೋಭಾವದಲ್ಲಿ, ಕ್ರಿಸ್ತನ ದಾಸರು ನಾವು, ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೀವಿ ಅನ್ನೋ ಒಂದು ಮನೋಭಾವ, ಆ ಜ್ಞಾನ ನಮ್ಮಲ್ಲಿರಬೇಕು ಪ್ರಿಯರೇ. ಪ್ರಿಯರೇ, 1 ಪೇತ್ರ 4:10-11 ನೋಡೋಣ. ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆಯ ಮನೆ ವಾರ್ತೆಯವರಾಗಿದ್ದು, ಸ್ಟೀವರ್ಡ್ಸ್ ಅಂತ ಹೇಳುತ್ತೆ, ನಾವು ದೇವರ ಮನೆ ವಾರ್ತೆಯವರಾಗಿದ್ದೇವೆ. ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಅಂದರೆ ಬರೀ ನಾವು ನಿಮಿತ್ತ ಅಲ್ಲ, ನಮ್ಮಿದೆ, ನಾನು ನನ್ನದು ಅನ್ನೋದಲ್ಲ ಪ್ರಿಯರೇ, ಎಲ್ಲ ಸೇವೆಯಲ್ಲಿ ಉಪಯೋಗಿಸಲಿ. ವಚನ 11, ಒಬ್ಬನು ಬೋಧಿಸುವನಾಗಿದ್ದರೆ ದೇವರ ವಾಕ್ಯವನ್ನು ನುಡಿಯುವನಾಗಿ ಬೋಧಿಸಲಿ. ಒಬ್ಬನು ಸಭೆಯ ಸೇವೆ ಮಾಡುವನಾಗಿದ್ದರೆ ದೇವರಿಂದ ಶಕ್ತಿಯನ್ನು ಹೊಂದಿದವನಾಗಿ ಮಾಡಲಿ. ಇದರಿಂದ ಎಲ್ಲಾದರಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಉಂಟಾಗುವುದು. ಯೇಸು ಕ್ರಿಸ್ತನಿಗೆ ಅಧಿಪತ್ಯವು ಘನವು ಯುಗ ಯುಗಾಂತರಗಳಲ್ಲಿ ಇರುವವು. ಆಮೇನ್. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅದೇ ರೀತಿಯಾಗಿ ಪ್ರಿಯರೇ, ಮತ್ತಾಯ 20:28 ನೋಡುವ. ಹಾಗೆಯೇ ಗಮನ ಇಡಿ, ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಇವತ್ತು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಪರೀಕ್ಷೆ ಮಾಡ್ಕೊಳ್ಳೋಣ. ಇವತ್ತು ಏನಾಗಿದೆ, ಅನೇಕ ಕಡೆ ನಾವು ನೋಡಬೇಕಾದ್ರೆ ತಮ್ಮನ್ನು ಹೆಚ್ಚಿಸಿಕೊಂಡು ಸಭೆಯ ವಿಶ್ವಾಸಿ ಮಕ್ಕಳೊಡನೆ ಮಕ್ಕಳಲ್ಲಿ ಸೇವೆ ಮಾಡಿಸಿಕೊಳ್ಳುವವರು ಇದ್ದಾರೆ. ಎಲ್ಲರೂ ಅಲ್ಲ, ಯಾರಾಗಿದ್ದಾರೋ ಅವರಿಗೆ ಮಾತ್ರ. ಮತ್ತೆ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂದು ಹೇಳಿದನು. ಯೇಸ್ವಾಮಿ ಯಾಕೆ ಬಂದರು? ಸೇವೆ ಮಾಡುವುದಕ್ಕೆ, ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೆ. 100% ದೇವರು ಅಂದರೆ ಸೇವೆ ಮಾಡ್ತಾ ಇದ್ರು, ಅನೇಕರ ರೋಗಿಗಳನ್ನು ಸ್ವಸ್ಥ ಮಾಡ್ತಾ ಇದ್ರು, ದೆವ್ವಗಳನ್ನು ಓಡಿಸ್ತಾ ಇದ್ರು, ಸತ್ತವರನ್ನು ಎಬ್ಬರಿಸ್ತಾ ಇದ್ರು. ಅದೇ ಥರ 100% ಮನುಷ್ಯನಾಗಿದ್ದ. ಅರ್ಥ ಏನಂದ್ರೆ ಅವ್ರಿಗೂ ಹೊಟ್ಟೆ ಹಸಿತಿತ್ತು. ಕೆಲವು ಕಡೆ ನಾವು ನೋಡ್ತೀವಿ ಹತ್ತರು ಅಂತ ನೋಡ್ತೀವಿ, ಮನಗುಂದಿದ್ರು ಅಂತ ಹೇಳ್ತೀವಿ.
ಮನಗುಂದುದ್ರು ಅಂತ ನೋಡ್ತೀವಿ, ಮತ್ತೆ ಅವನಿಗೆ ಆಯಾಸವಾದಾಗ ಮಲ್ಕೊಂಡ್ರು ಅಂತ ಸಹ ನೋಡ್ತೀವಿ. ಅದು ಮನುಷ್ಯನ ಸ್ವಭಾವ. ಇವತ್ತು ನಾವೇನಾಗಿದ್ದೇವೆ, ನಾವು ಸಹ ಮನುಷ್ಯರು, ಆದರೆ ದೇವರ ಸ್ವಭಾವ, ಕ್ರಿಸ್ತನ ಸಾರೂಪ್ಯವನ್ನು ಧರಿಸ್ಕೊಂಡವರಾಗಿದ್ದೇವೆ, ಆತನ ಅಭಿಷೇಕದಲ್ಲಿ ತುಂಬಲ್ಪಟ್ಟವರಾಗಿದ್ದೇವೆ. ನಾವು ಸಹ ಏನಾಗಿರ್ಬೇಕು, ಕ್ರಿಸ್ತನಂತೆ ಸೇವೆ ಮಾಡುವವರಾಗಿರಬೇಕು. ಪ್ರತಿ ಹೆಜ್ಜೆಯಲ್ಲೂ, ಪ್ರತಿ ಕ್ಷಣದಲ್ಲೂ ಬೈಬಲ್ ಏನು ಹೇಳುತ್ತೇಳಿ, ಸರ್ವಾಯುಧಗಳಲ್ಲಿ ಒಂದು ಆಯುಧ ಇದೇಳಿ, ಸಿದ್ಧವೆಂಬ ಮನಸ್ಸೆಂಬ ಕೆರವನ್ನು ತೊಟ್ಟಿಕೋ. ಅರ್ಥ ಏನ್ರಿ, ಯುದ್ಧದಲ್ಲಿರುವವನು ಯಾವತ್ತೂ ತನ್ನ ಮೆಟ್ಟನ್ನು ಗಟ್ಟಿಯಾಗಿ ಹಾಕೊಂಡೇ ಇರ್ತಾನೆ, ಬಿಚ್ಚಿಡೋದಿಲ್ಲ. ನಾವು ಯುದ್ಧದಲ್ಲಿದ್ದೇವೆ, ಕ್ರಿಸ್ತನ ಸೇವಕರಾಗಿದ್ದೇವೆ. ಯಾವಾಗ ಪ್ರಾರ್ಥನೆ ಕರೀತಾರೋ ತಕ್ಷಣ ಹೋಗೋರಾಗಿರಬೇಕು ಸೇವೆ. ಯಾವಾಗ ಯಾರಿಗಾದ್ರೂ ಒಂದು ಇದಾಗಿದೆ ಹೋಗೋರಾಗಿರಬೇಕು ಸೇವೆ. ಸೇವೆ ಮಾಡುವುದಕ್ಕೋಸ್ಕರ ಸ್ವಾಮಿ ನಮ್ಮನ್ನು ಕರೆದಿರೋದು. ಕರ್ತನ ನಾಮಕ್ಕೆ ಸ್ತೋತ್ರ. ನಾವು ಆತನ ಹೆಜ್ಜೆಯಲ್ಲಿ ಅಂದರೆ ಸೇವಕರಾಗಿ ಏನಾಗಿರಬೇಕು, ನಡೆಯೋರಾಗಿರಬೇಕು. ಕೆಲವರು ಏನಾಗಿದ್ದರು ಗೊತ್ತಾ, ಯೇಸು ಸ್ವಾಮಿಗಿಂತ ದೊಡ್ಡವರಾಗಿ ಪ್ರವರ್ತಿಸುತ್ತಾರೆ. ಪ್ರಿಯರೇ, ಶಿಷ್ಯರಾಗಿರಲಿಲ್ಲ, ಶಿಷ್ಯರು ತಮ್ಮನ್ನು ತಗ್ಗಿಸಿಕೊಂಡವರಾಗಿ ಸೇವಕ ಮನೋಭಾವ ಇತ್ತು ಅವರಲ್ಲಿ. ನಾನು ತೋರಿಸ್ತೀನಿ ನೋಡಿ, ರೋಮ 1:1 ನೀವು ನೋಡಬೇಕಾದ್ರೆ ಅಲ್ಲಿ ಹೇಳುತ್ತೆ, ಯೇಸು ಕ್ರಿಸ್ತನ ದಾಸನು ಅಪೋಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟವನು ಅಂತ ಯಾರು ಹೇಳ್ತಾ ಇರೋದು, ಪೌಲನ್ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ, ದಾಸನು, ಸರ್ವೆಂಟ್ ಅಂತ ಹೇಳ್ತಾನೆ. ಫಿಲಿಪ್ಪಿ 1:1 ನೀವು ನೋಡಿ, ಕ್ರಿಸ್ತ ಯೇಸುವಿನ ದಾಸರಾದ ಪೌಲ ತಿಮೋತಿಯರು ಅಂತ ಅಲ್ಲಿ ನಮೋದಿಸ್ತಾನೆ. ಅಂದರೆ ಯಾರು, ಸರ್ವೆಂಟ್ಸ್ ನಾವುಗಳು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕೊಲಸ್ಯ 1:24, ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೇನು ಅಂತಾನೆ. ವಚನ 25 ನಾನು ಸಭೆಗೆ ಸೇವಕನಾದೇನು, ಇಲ್ಲಿ ಸುವಾರ್ತೆಗೆ ಸೇವಕನಾಗಿದ್ದಾನೆ, ಅಂದರೆ ಸುವಾರ್ತೆ ಪ್ರಕಾರ ನಡೆಯುವನಾಗಿದ್ದಾನೆ, ಸಭೆಯ ಸೇವಕನಾಗಿದ್ದಾನೆ. ತ್ಯಾಗಮಯ ಜೀವಿತ ಇರಬೇಕು, ಎಲ್ಲವನ್ನು ಸಹಿಸಿಕೊಳ್ಳೋರಾಗಿರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ತೀತನು 1:1 ನೋಡಿ ಏನು ಹೇಳುತ್ತೆ, ದೇವರ ದಾಸನು ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ಅಪೋಸ್ತಲರು ಕ್ರಿಸ್ತನ ಸೇವಕರಾಗಿದ್ದರು, ದಾಸರಾಗಿದ್ದರು, ಆತನನ್ನೇ ನಂಬಿ ಆತನಿಗೋಸ್ಕರ ಜೀವ ಕೊಟ್ಟವರು, ಅವರೇ ನಿಜವಾದ ಸೇವಕರು, ಅಭಿಷೇಕಿಸಲ್ಪಟ್ಟ. ಅಂದ ಅರ್ಥ ಏನ್ರಿ, ಅಪೋಸ್ತಲ ಕೃತ್ಯ 1:8 ಏನು ಹೇಳುತ್ತೆ, ನಿಮ್ಮ ಮೇಲೆ ಅಭಿಷೇಕ ಬರಬೇಕಾದ್ರೆ ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಭೂಮಿಯ ಕಟ್ಟಕಡೆವರೆಗೂ ಸಾಕ್ಷಿಗಳಾಗಿರ್ತೀರಾ ಅಂತ ಹೇಳುತ್ತೆ. ಸಾಕ್ಷಿ ಅಂದರೆ ಏನ್ರಿ, ಸಾಕ್ಷಿ ಅಂದರೆ ಗ್ರೀಕ್ ಪದ ಗೊತ್ತಾ, ರಕ್ತ ಸಾಕ್ಷಿ, ಮಾರ್ಟರ್. ನೀವು ಸಿದ್ಧರಿದ್ದೀರಾ? ಇಲ್ಲ. ಇವತ್ತು ಪರೀಕ್ಷೆ ಮಾಡಬೇಕು, ನೀವು ಯಾರಿಗೆ ದಾಸರಾಗಿ ಸೇವಕರಾಗಿ ಕಾರ್ಯ ಮಾಡ್ತಾ ಇದ್ದೀರಾ. ಎರಡು ಹೃದಯ ಉಳ್ಳವರು ಚಂಚಲ ಚಿತ್ತರು ಅಂತ ಬೈಬಲ್ ಹೇಳುತ್ತೆ. ಅಂಥವ್ರು ಯಾವುದು ದೊರಕೋದಿಲ್ಲ ಅಂತ ಹೇಳುತ್ತೆ. ಪ್ರಿಯರೇ, ನ್ಯಾಯ ವಿಚಾರಣೆ ಎಲ್ಲಿ ಶುರು ಆಗುತ್ತೆ ಗೊತ್ತಾ, ನ್ಯಾಯ ವಿಚಾರಣೆ ಎಲ್ಲಿ ಶುರು ಆಗುತ್ತೆ ಗೊತ್ತಾ, 1 Peter 4:17 ಓದುವ, ಗಮನಡಿ ಗಮನಡಿ, ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ಇದು, ನ್ಯಾಯ ವಿಚಾರಣೆಯ ಸಮಯ ಬಂದಿದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ಪ್ರಾರಂಭ ಆಗುತ್ತೆ, ದೇವರ ಮನೆಯಲ್ಲೇ. ಯಾಕಂದರೆ ಸತ್ಯವೇದದಲ್ಲಿ ನೋಡಬೇಕಾದ ಪ್ರಕಟಣೆ ಗ್ರಂಥದಲ್ಲಿ 7 ಸಭೆಗಳಿಗೆ 7 ದೂತರು ಕೊಡಲ್ಪಟ್ಟಿದೆ. ಪ್ರತಿಯೊಂದು ಸಭೆ, ನಮ್ಮ ಸಭೆಗಳಿಗೆ ಒಬ್ಬ ದೂತನಿರ್ತಾನೆ. ಅವನು ಪ್ರತಿಯೊಂದನ್ನು ಗಮನ ಇಡ್ತಾ ಇರ್ತಾನೆ, ಪ್ರತಿಯೊಂದನ್ನು ನಮೂದಿಸ್ತಾ ಇರ್ತಾನೆ, ಬರಿತಾ ಇರ್ತಾನೆ. ಅದು ಪುಸ್ತಕಕ್ಕೆ ಬರೆಯಲ್ಪಡ್ತಾ ಇರತ್ತೆ, ಪರಲೋಕದಲ್ಲಿರುವ ಪುಸ್ತಕಗಳಲ್ಲಿ ಬರೆಯಲ್ಪಡ್ತಾ ಇರತ್ತೆ. ಪ್ರತಿದಿನ ನಾವು ಏನು ಮಾಡ್ತೀವೋ ಸೇವಕರು ಅದನ್ನು ತೆಗೆದುಕೊಂಡು ಹೋಗಿ ದೇವರ ಮುಂದೆ ಹೇಳುವನಾಗಿರ್ತಾನೆ. ಎಚ್ಚರ ವಹಿಸಿ. ಎಲ್ಲಿ ನ್ಯಾಯ ತೀರ್ಪು ಶುರು ಆಗುತ್ತೆ, ದೇವರ ಮನೆಯಲ್ಲಿಯೇ ಪ್ರಾರಂಭ ಆಗುತ್ತೆ. ಎಚ್ಚರ ವಹಿಸಿ, ನಿಮ್ಮ ಸಭೆಗಳನ್ನು ಕಾದುಕೊಳ್ಳಿ. ಪ್ರಿಯರೇ, ಈಗಿನ ಸಮಯದಲ್ಲಿ ನೋಡಬೇಕಾದ್ರೆ, ಈ ಹೋರಾಟಗಳ ಸಮಯದಲ್ಲಿ ನೋಡಬೇಕಾದ್ರೆ, ಸಭೆ ಲೋಕದ ಮಧ್ಯದಲ್ಲಿ ಏನಾಗಿದೆ ಗೊತ್ತಾ, ಇದೆ, ಆದರೆ ಕಾರ್ಯ ಚಲಾವಣೆ ಆಗ್ತಾ ಇಲ್ಲ, ಅಂಗಾಂಗಗಳು ಕಾರ್ಯ ಮಾಡ್ತಾ ಇಲ್ಲ. ಅಂದರೆ ದೇವರಿಗೆ ಜೀವ ಕೊಡೋ ಸೇವಕರು ಎಲ್ಲಿದ್ದಾರ್ರಿ? ಬೈಬಲ್ ಹೇಳುತ್ತೆ, ಸ್ವಾಮಿ ಏನು ಹೇಳ್ತಾರೆ, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಮೊದಲು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತ ಹೇಳ್ತಾರೆ. ತನ್ನನ್ನು ನಿರಾಕರಿಸಿ ಏನ್ಮಾಡ್ಬೇಕಂತೆ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಜವಾದ ಸೇವಕರು ದೇವರಿಗೋಸ್ಕರ ಜೀವಿಸುವವರು. ಸತ್ತರೂ ಸರಿ, ಇದ್ದರೂ ಸರಿ, ನಾನು ಕ್ರಿಸ್ತನಿಗಾಗಿ ಇರ್ತೀನಿ ಅಂತ ಹೇಳ್ತಿರಲ್ಲ, ಅವರು ಮಾತ್ರ ಶಿಲುಬೆ ಹೊರೋದಕ್ಕೆ ಸಾಧ್ಯ. ಆವಲೆ ನೋಡಿದ್ವಿ ಪ್ರಿಯರೇ, ಅಂದರೆ ಯೇಸು ಸ್ವಾಮಿ ಬಂದದ್ದು ಯಾಕೆಂದರೆ ಸೇವೆ ಮಾಡಿಸಿಕೊಳ್ಳಲಲ್ಲ. ಮತ್ತಾಯ 20:28 ಓದ್ ನೋಡಿ, ಸೇವೆ ಮಾಡುವುದಕ್ಕೋಸ್ಕರ. ಇವತ್ತು ಏನಾಗಿದೆ ಅಂದರೆ, ಸೇವಕರು ಅವರು ಬೈಬಲ್ ಹೊತ್ಕೊಂಡು ಬರೋದಿಲ್ಲ, ಇನ್ನೊಬ್ರು ಬೈಬಲ್ ಹೊತ್ಕೊಂಡು ಬರಬೇಕು. ಯಾವುದ್ರಿ ಇದು?
ಯಾವುದ್ರಿ ಸೇವೆ ಮಾಡೋರು ಸೇವಕರನ್ನ ಇಟ್ಕೊಂಡಿರ್ತಾರೆ ಬೈಬಲ್ ತರೋದಕ್ಕೆ. ಓಕೆ, ಸಭೆಯಲ್ಲಿ ಅನೇಕರು ನಿಮ್ಮಿಂದ ಪ್ರಾರ್ಥನೆ ಮಾಡಿಸ್ಕೊಳ್ಳಲು ಕಾಯ್ತಾ ಇರ್ತಾರೆ. ಪ್ರಸಂಗ ಎಲ್ಲ ಮುಗಿದ ಮೇಲೆ ನೀವು ಹೋಗಿ ನಿಮ್ಮ ರೂಮನ್ನು ಮುಚ್ಕೊಂಡು ಬಾಗಿಲು ಹಾಕೊಂಡ್ಬಿಡ್ತೀರ, ಸರಿನಾ? ನೀವೇ ಒಂದ್ಸಲ ನಿಮ್ಮ ಮನಸ್ಸಾಕ್ಷನ್ ಮುಟ್ಟು ಕೇಳಿ ನೋಡಿ, ಅವ್ರ ಕಷ್ಟದಿಂದ ದೂರದಿಂದ ಬಂದಿರ್ತಾರೆ, ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿಸ್ಕೋಬೇಕು ಏನೋ ಒಂದಾಗುತ್ತೆ ಅಂತ ಬಂದಿರ್ತಾರೆ, ಬಾಗಿಲು ಹಾಕೋತೀರಾ? ಈಚೆನೆ ಬರೋದಿಲ್ಲ, ಕೇಳಿದ್ರೆ ಟಯರ್ಡ್ ಆಗಿದ್ದೀವಿ ಪ್ರಸಂಗ ಮಾಡಿ ಅಂತ ಹೇಳ್ತೀರಾ. ಎಂಥ ಸೇವಕರು ನೀವು, ಎಂಥ ಸೇವಕರು! ಅಯ್ಯೋ, ಯಾರನ್ನು ಒಳಗೆ ಬಿಡೋದಿಲ್ಲ. ಯೇಸು ಸ್ವಾಮಿ ಹಂಗೆ ಮಾಡಿದ್ರಾ? ಯೇಸು ಸ್ವಾಮಿ ಹಂಗೆ ಮಾಡಿದ್ರೇನ್ರಿ? ನಾವುಗಳು ಯೇಸು ಸ್ವಾಮಿಗಿಂತ ದೊಡ್ಡವರ ಇಲ್ಲ ಪ್ರಿಯರೇ. ಆ ಥರ ನೆನೆಸ್ಕೊಂಡು ದಿನನೇ ಆತ್ಮಿಕವಾಗಿ ಸತ್ತೋಗ್ತೀವಿ. ಯಾವ ರೀತಿ ಯೂದನ್ನು ಬಾಗಿಲು ತೆರೀತಾನೋ ಸೈತಾನಿಗೆ ಆ ಥರ ತೆರೆದು ಬಿಡ್ತೀವಿ. ಎಚ್ಚರ ವಹಿಸಿ. ಮತ್ತು ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದಂಥ ಒಂದು ಉದಾಹರಣೆ ನಾವು ನೋಡ್ತೀವಿ ಎಲ್ಲಿ? ಯೋಹಾನನ ಬರೆದ ಸುವಾರ್ತೆ 13:1-7. ಯಾಕೆ ನೋಡುವ ಪ್ರಿಯರೇ, ನಾವು ನೋಡ್ತೀವಿ ಯೋಹಾನನ ಬರೆದ ಸುವಾರ್ತೆ 13:1-7 ವಚನ ನೋಡೋಣ. ಇಲ್ಲಿ ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ವಚನ 3 ಹೇಳುತ್ತೆ, ಯೇಸು ತನ್ನ ಕೈಯಲ್ಲಿ ತಂದೆ ಎಲ್ಲವನ್ನು ಕೊಟ್ಟಿದ್ದಾನೆಂತಲೂ, ತಾನು ದೇವರ ಬಳಿಯಿಂದ ಹೊರಟು ಬಂದಿದ್ದು ಮತ್ತೆ ದೇವರ ಬಳಿಗೆ ಹೋಗುತ್ತೇನೆಂತಲೂ ತಿಳಿದುಕೊಂಡವನಾಗಿ ಊಟವನ್ನು ಬಿಟ್ಟು ಎದ್ದು. 4 ವಚನ ಹೇಳುತ್ತೆ, ಗಮನ ಇಡಿ, ಎದ್ದು. ನನ್ನಪ್ಪ ಎದ್ದು ಕೂತ್ಕೊಂಡು ಮಾಡಲಿಲ್ಲ ಕೆಲಸ, ಎದ್ದು. ಅಲ್ಲಿ ನಾವು ನೋಡ್ತೀವಿ, ಹೊದ್ದಿದ್ದ ಮೇಲೊದಿಕೆಯನ್ನು ತೆಗೆದಿಟ್ಟು ತೆಗೆದಿಟ್ಟು ಕೈಪಾವಡವನ್ನು ತೆಗೆದುಕೊಂಡು ನಡುವಿಗೆ ಕಟ್ಟಿಕೊಂಡನು. ಥ್ಯಾಂಕ್ ಯು ಜೀಸಸ್. ಅದು ಅರ್ಥ ಏನು ಗೊತ್ತಾ? ಸೇವಕನ ಮನೋಭಾವವನ್ನು ತೋರಿಸುವುದು. ನಡುಕಟ್ಟನ್ನು ಯಾವ ಕಟ್ಕೋತಾರೋ ಆವಾಗ ಸೇವೆಗೆ ಸಿದ್ಧರೆಂದು ಹೇಳುವಂಥ ಒಂದು ಕಾರ್ಯ. 5 ವಚನ, ಆಗ ಬೋಗಿಣಿಯಲ್ಲಿ ನೀರು ಹಾಕಿಕೊಂಡು ಶಿಷ್ಯರ ಕಾಲುಗಳನ್ನು ತೊಳೆಯುವುದಕ್ಕೂ ನಡುವಿಗೆ ಕಟ್ಟಿಕೊಂಡಿದ್ದ ಕೈಪಾವಡದಿಂದ ಒರೆಸುವುದಕ್ಕೂ ಪ್ರಾರಂಭಿಸಿದರು. ಕರ್ತನ ನಾಮಕ್ಕೆ ಸ್ತೋತ್ರ. ಇದೇನು ತೋರಿಸತ್ರಿ, ಆತನ ತಗ್ಗಿಸ್ಕೋಬೇಕಾಯ್ತಾ? ಖಂಡಿತ ಇಲ್ಲ. ಇದು ಯಾಕೆ ಸ್ವಾಮಿ ಮಾಡಿದ್ರು ಅಂದರೆ, ಆ ಸಮಯದಲ್ಲಿ ಈ ಒಂದು 13 ಇದು ನಮಗೆ ತೋರಿಸ್ಕೊಡುವಂಥ ಒಂದು ಕಾರ್ಯ ಸಂಕೇತ. ಅರ್ಥ ಏನಂದರೆ, ಯೇಸು ಸ್ವಾಮಿ ಶಿಷ್ಯರ ಕಾಲನ್ನು ತೊಳೆದ್ರ ಹೊರತು ಯಹೂದಿಗಳಾಗಲಿ ಯಾಜಕರಾಗಲಿ ಸದ್ದುಕಾಯರಾಗಲಿ ಅವರ ಕಾಲುಗಳನ್ನು ತೊಳಿಲಿಲ್ಲ. ಅವರೆಲ್ಲ ಓದು ಬುದ್ಧಿವಂತರು, ಏನು ಅರಿಯದವರು, ತನ್ನ ಜೊತೆಯಲ್ಲಿ ಇದ್ದವರು, ತನಗಿಂತ ಇದಾಗಿದ್ದವ್ರ ಕಾಲುಗಳನ್ನು ತೊಳೆದ್ರು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಅದೇನು ತೋರಿಸುತ್ತೆ ಅಂದರೆ ತಗ್ಗಿಸುವಿಕೆ ಅಂತ ತೋರಿಸುತ್ತೆ ಪ್ರಿಯರೇ. ಯಾವಾಗ ನಮಗಿಂತ ಕೆಳಗಿರುವಂಥವರನ್ನು ಗೌರವಿಸ್ತೀವೋ ಮತ್ತು ಅವ್ರಿಗೋಸ್ಕರ ನಾವು ಸೇವೆ ಮಾಡೋಕ್ಕೆ ಸಿದ್ಧರಾಗಿರ್ತೀವೋ, ದೇವರು ಏನು ಮಾಡ್ತಾರೆ ಗೊತ್ತಾ? ಯೇಸ್ವಾಮಿ ಅದನ್ನು ಘನಪಡಿಸೋರಾಗಿರ್ತಾರೆ, ಅದನ್ನು ಪ್ರೀತಿಸೋರಾಗಿರ್ತಾರೆ. ಯಾಕಂದರೆ ಅವ್ರು ತೋರಿಸ್ಕೊಟ್ಟ ಮಾದರಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ, ಹಿಂಬಾಲಿಸೋರಾಗಿರ್ತೀವಿ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ಈ ಸಂದೇಶ ನಿಮಗೆ ಮಾಡ್ತಾರಲ್ಲ, ನನಗೂ ಸಲ್ಲತ್ತೆ. ಇದು ನನ್ನನ್ನು ಎಚ್ಚರಿಸ್ತಾ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಅದೇ ರೀತಿಯಾಗಿ ನೀವು ನೋಡಿ ಫಿಲಿಪ್ಪಿ 2:7 ಏನು ಹೇಳುತ್ತೆ ನೋಡಿ, ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ತನ್ನನ್ನು ಬರೆದು ಮಾಡಿಕೊಂಡು, ಇವತ್ತು ನಾವು ಬರೆದು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ನಾನು ನನ್ನ ಓದು ನನ್ನ ಹಣ ನಾನು ನನ್ನ ಸಭೆ ನನ್ನ ದೊಡ್ಡ ಸಭೆ ಖಂಡಿತ ಅಯ್ಯೋ. ಆದರೆ ಇಲ್ಲೇನು ಹೇಳುತ್ತೆ, ದಾಸನ ರೂಪವನ್ನು ಧರಿಸಿಕೊಂಡು ಸರ್ವಶಕ್ತನಾದ ನನ್ನಪ್ಪ ಯೇಸು ದಾಸನ ಅಂದರೆ ಸೇವಕನ ಒಂದು ರೂಪವನ್ನು ಧರಿಸ್ಕೋತಾ ಇದ್ದಾರೆ. ಯಾಕ್ರಿ? ನಮ್ಮನ್ನು ಆತನ ರಕ್ಷಣೆಯ ಸೌಭಾಗ್ಯದಲ್ಲಿ ನಡೆಸಿ ಪ್ರೀತಿಸಿ ಗೌರವಿಸುವಂಥ ಒಂದು ಕಾರ್ಯ ರೀ. ಅದೇ ರೀತಿ ಮನುಷ್ಯರಿಗೆ ಸದೃಶ್ಯನಾದನು ಅಂದರೆ ಮನುಷ್ಯರಿಗೆ ತೋರಿಸ್ಕೊಂಡನು. ಇವತ್ತು ನಾವು ಯಾರಿಗೆ ತೋರಿಸ್ಕೊತಾ ಇದ್ದೀವಿ? ರಹಸ್ಯವಾಗಿ ಏನೋ ಒಂದು ಕಾರ್ಯ ಮಾಡ್ತಾರೆ, ಆದರೆ ಒಳಗಡೆ ಏನು ಕಾರ್ಯ ಮಾಡಿ ತಮ್ಮನ್ನು ನೀತಿವಂತರೆಂದು ತೋರಿಸಿಕೊಳ್ಳುವ ಒಂದು ಕಾಲವಾಗಿದೆ. ಎಚ್ಚರ ವಹಿಸಿ ಪ್ರಿಯರೇ, ಇದು ನಮಗೆ ಮಾದರಿ. ಯೇಸು ಸ್ವಾಮಿ ಕಾಲು ತೊಳೆದಂಥದ್ದು ಮಾದರಿ ಅಂದರೆ ಸೇವಕನ ಮನೋಭಾವ. ನಾವು ನಿಜವಾದ ಸೇವಕರಾಗಿದ್ದರೆ ಇನ್ನೊಬ್ಬರನ್ನು, ಬೇರೆ ಸೇವಕರುಗಳನ್ನು ಮತ್ತು ವಿಶ್ವಾಸಿಗಳನ್ನು ನಮಗಿಂತ ಶ್ರೇಷ್ಠರೆಂದೆಣಿಸುತ್ತೇವೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್. ಇವತ್ತು ನಾವು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರು, ಪ್ರತಿಯೊಬ್ಬರು ನಾವೇನಾಗಿದ್ದೀವಿ ಗೊತ್ತಾ? ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ. ಹಳೆ ಒಡಂಬಡಿಕೆ ಪ್ರಕಾರ ನಾವು ನೋಡಬೇಕಾದ್ರೆ ಕಿವಿ ಚುಚ್ಚಿ
ಬಾಗಿಲ ಅಗುಲಿಗಳಿಗೆ ಕಿವಿ ಚುಚ್ಚಿ ಅವರನ್ನು ದಾಸರನ್ನಾಗಿ ಮಾಡ್ಕೋತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ಅದಕ್ಕಿಂತ ಶ್ರೇಷ್ಠವಾಗಿದ್ದೇವೆ, ಸೇವಕರಾಗಿದ್ದೇವೆ. ಒಂದು ಕಡೆ ಸ್ವಾಮಿ ಹೇಳ್ತಾರೆ, ಇವರು ನನ್ನ ಸ್ನೇಹಿತರು ಅಂತ ಹೇಳ್ತಾರೆ. ಅಂದರೆ ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟಿದ್ದೇವಲ್ಲ, ಆತನ ಸೇವೆಗಾಗಿ ನಾವು ಸಿದ್ಧರಿದ್ದೇವೆ ಎಂಬ ಅರ್ಥ, ದಾಸರಾಗಿದ್ದೇವೆ ಎಂಬ ಅರ್ಥ. ಅವರೇ ನಿಜವಾದ ಸೇವಕರು. ಹಾಲಲೂಯ. ಪ್ರಿಯ ಸೇವಕರೇ, ನೀವು ಯಜಮಾನರು ಅಥವಾ ಸೇವಕರು ಅಥವಾ ದಾಸರು, ನೀವು ಕ್ರಿಸ್ತನಿಗೆ ಏನಾಗಿದ್ದೀರಾ? ಆ 2 ನಿಮಿಷ ಈ ಗಳಿಗೆಯಲ್ಲಿ ನಿಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ನಿಮ್ಮ ಮನಸ್ಸು ಏನೇಳುತ್ತೋ, ಮನಸ್ಸಾಕ್ಷಿ ಏನೇಳುತ್ತೋ ಕೇಳಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.